ನಿಪ್ಪಾಣಿ ತಾಲೂಕಿನ ಬೋಸ್ ಗ್ರಾಮದ ಗೊಮ್ಟೇಶ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 2019-20 ಸಾಲಿನ ಬಹುಮಾನ ವಿತರಣೆ ಕಾರ್ಯಕ್ರಮ ಹಾಗೂ ಪಾಲಕರ ಸಭೆಯನ್ನು ಏರ್ಪಡಿಸಲಾಗಿತ್ತು. ನಿಪ್ಪಾಣಿ ತಾಲೂಕಿನ ಬೋಸ್ ಗ್ರಾಮದ ಗೊಮ್ಟೇಶ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 2019-20 ಸಾಲಿನ ಬಹುಮಾನ ವಿತರಣೆ ಕಾರ್ಯಕ್ರಮ ಹಾಗೂ ಪಾಲಕರ ಸಭೆ ಏರ್ಪಡಿಸಲಾಗಿತ್ತು. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮೂಹ ಸಂಪನ್ಮೂಲ ಅಧಿಕಾರಿ ಪಿಎಂ ಮಕಾಂದರ್ ವಿದ್ಯಾರ್ಥಿಗಳ ಕುರಿತು ಮಾತನಾಡಿದರು. ಬಹಳ ಖುಷಿ ಆಗ್ತಾ ಇದೆ. ಒಂದು ಶಾಲೆಯಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ, ಸಾಂಸ್ಕೃತಿಕ ಸ್ಪರ್ಧೆಗಳಿರ್ಬೋದು, ಕ್ರೀಡಾ ಸ್ಪರ್ಧೆಗಳಿರ್ಬೋದು, ಅದರಲ್ಲಿ ಸಾಧನೆಯನ್ನು ಮಾಡಿ ಆ ಪ್ರಶಸ್ತಿ ಪತ್ರವನ್ನು ಪಡೆಯುವಂಥ ಏನು ಗಳಿಗೆ ಇದೆ ಅದು ವಿದ್ಯಾರ್ಥಿ ಹಂತದಲ್ಲಿ ಅದಕ್ಕಿಂತ ಆನಂದವಾದಂತಹ ಸಂದರ್ಭಗಳು ಬೇರೆ ಇರೋದಿಲ್ಲ. ಅವರು ಮಕ್ಕಳು ಯಾವ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ ಅವಾಗಷ್ಟು ಆ ಮಕ್ಕಳಿಗೆ ಸಂತೋಷ ಆಗೋದಿಲ್ಲ. ಆ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವಾಗ ಆಗುವಂತಹ ಸಂತೋಷ ಏನಿದೆಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಬಹಳ ಖುಷಿ ಆಗ್ತದೆ. ಆ ಪ್ರಶಸ್ತಿಯನ್ನು ಪಡೆಯುವಂತಹ ಮಕ್ಕಳ ಪಾಲಕರು ಅವರು ಕೂಡ ಇವತ್ತು ಖುಷಿಯನ್ನು ಪಡ್ತಾ ಇದ್ದಾರೆ. ಯಾವ ಮಕ್ಕಳು ಪ್ರಶಸ್ತಿಯನ್ನು ಪಡೆದರು ಆ ಮಕ್ಕಳ ಪಾಲಕರಿಗೆ ಬಹಳ ಖುಷಿ ಆಗ್ತದೆ. ಒಂದು ವೇದಿಕೆಯ ಮೇಲೆ ನನ್ನ ಮಗ ಅಥವಾ ಮಗಳು ಒಂದು ಸರ್ಟಿಫಿಕೇಟ್ ಪಡೆದರು, ಒಂದು ಮೆಡಲನ್ನು ಪಡೆದರು ಅಂಥೇಳಿ ಬಹಳ ಖುಷಿ ಆಗ್ತದೆ. ಶಿಕ್ಷಣ ಅಂತಂದ್ರೆ ಇದ್ದಾರೆ ಶಾಲೆಗಳಲ್ಲಿ ಮಕ್ಕಳು ಬಂದು ಕೇವಲ ಓದು ಬರಹ ಒಂದರ ನಾಲ್ಕು ಲೆಕ್ಕಾಚಾರಗಳನ್ನು ಕಲಿಯುವಂಥದ್ದು ಶಿಕ್ಷಣ ಅಲ್ಲ. ಶಿಕ್ಷಣ ಅಂತಂದ್ರೆ ಮಗುವಿನ ಸರ್ವಾಂಗೀಣ ಪ್ರಗತಿ ಅಂತ ಕರಿತೀವಿ. ಸಮೂಹ ಸಂಪನ್ಮೂಲ ಅಧಿಕಾರಿ ಚೌಹಾಣ್ ಹಾಗೂ ರಾಘವೇಂದ್ರ ಕುಲಕರ್ಣಿ ಮಾತನಾಡಿ ಮಕ್ಕಳ ಬಗೆಗೆ ಪಾಲಕರ ಕರ್ತವ್ಯಗಳ ಕುರಿತು ವಿವರಿಸಿದರು. ನಮಗೆ ಅತಿ ಆನಂದ ಆಗ್ತದೆ, ಆದರೂ ಒಂದು ಸ್ವಲ್ಪ ಎಲ್ಲೋ ಇನ್ನೂ ಒಂದು ಸ್ವಲ್ಪ ಫೀಲಿಂಗು ಇದೆ. ಯಾಕಂದ್ರೆ ಈಗ 2 ವರ್ಷ ಹಿಂದ್ಗಡೆ ನಾವು ಸುಮಾರು 8 ಶಾಲೆಗಳಲ್ಲಿ ಸರ 80% ಸರ್ಟಿಫಿಕೇಟ್ಸ್ ಅನ್ನು ನಾವು ಪ್ರತಿಭಾ ಕಾರಂಜಿ ಸ್ಪೋರ್ಟ್ಸ್ ಅಲ್ಲಿ ತಗೊಂಡು ಬರ್ತಿದ್ವಿ. ಈ ವರ್ಷ ನಾವು ಒಂದು ಸ್ವಲ್ಪ ಎಜುಕೇಷನ್ಗಾಗಿ ಒತ್ತಂಗೆ ಹೆಚ್ಚು ಸಮಯವನ್ನು ಕೊಟ್ಟ ಸ್ವಲ್ಪದ್ರಲ್ಲಿ ನಾವು ಒಂದು 70% ತಗೊಂಡು ಬಂದಿದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ಶಿಕ್ಷಕರಿಗೂ, ನಮ್ಮ ದೈಹಿಕ ಶಿಕ್ಷಕರಿಗೂ, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೆ, ನಮಗೆ ಸಹಕರಿಸಿದಂಥ ಎಲ್ಲ ಪಾಲಕರಿಗೂ ನಾನು ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಮೊಬೈಲ್ದು ವಿಷಯ ಹೇಳಿದ ಪ್ರಕಾರ ನಾವು ನಿಮ್ಗೆ ವಾಟ್ಸಪ್ ಮುಖಾಂತರ ಹೋಮ್ವರ್ಕ್ ಅನ್ನು ಕೊಡ್ತಾ ಇದ್ವಿ, ಅದರದ್ದು ಸೈಡ್ ಇಫೆಕ್ಟ್ ಬಂತು. ಆದ ಕಾರಣದಿಂದ ನಾವು ವಾಟ್ಸಪ್ ಹೋಮ್ವರ್ಕ್ ಅನ್ನು ಬಂದ್ ಮಾಡಿದ್ದೀವಿ, ನಿಮ್ಮ ಮೆಸೇಜಸ್ ಅಷ್ಟು ಕೊಡ್ತೀವಿ. ಮತ್ತೊಂದು, ನಾವು ಕೊಲ್ಲಾಪುರದಿಂದ ಒಬ್ಬರು ಸೈಕಾಲಜಿಸ್ಟ್ ಬರೋರಿದ್ದಾರೆ ನಿಮ್ಮ ಮಕ್ಕಳ ಐ ಕ್ಯೂ ಟೆಸ್ಟ್ ಮಾಡೋ ಸಲುವಾಗಿ. ಯಾರಿಗೆ ಮಾಡಿಸ್ಕೊಳ್ಳೋದಿದೆ ಅವರು ನೀವು ಸ್ಕೂಲಿಗೆ ಹೆಸರು ಕೊಡ್ರಿ. ಮಿನಿಮಮ್ 100 ಮಕ್ಕಳಾದರೆ ಅವರು ಇಲ್ಲಿ ಬರೋದಕ್ಕೆ ಸಾಧ್ಯತೆ. ಕಾನ್ವೆಂಟ್ ಮಧ್ಯೆ ಬರ್ಯಾಚ ಆಕ್ಟಿವಿಟಿ ಘೆತ್ಲೇ ಹೋಗತ್ತೆ ಸರ್ಕಾರಿ ಶಾಲೆಪೇಕ್ಷಾ, ತ್ಯಾ ಸಗಳ್ಯಾ ಆಪಲ್ಯಾ ಮುಲಾಲ ಯಾವ್ಯಾತ ಹೀ ಎಕ ಪಾಲಕಾಂಚಿ ಇಚ್ಛಾ ಅಸ್ತೆ. ಆಣಿ ಆಪಣ ವಾಟೆಲ್ ತೆವಡಿ ಫೀ ದೇವುನ್ ಕಾನ್ವೆಂಟ್ ಮಧ್ಯೆ ಘಾಲತ ಅಸ್ತೋ. ಮಾತ್ರ ಪಾಲಕಾಂಚ ಕರ್ತವ್ಯ ಎವಡು ನಾಯಿ ಕಿ ಆಪಲ್ಯಾ ಮುಲಾಲ ಚಾಂಗಲ್ಯಾ ಸಂಸ್ಥೆತ ಅಡ್ಮಿಷನ್ ಕರುನ್ ತಿತ ಫೀ ಭರುನ್ ನಂತರ ದುರ್ಲಕ್ಷ ಹೋತ ಅಸ್ತೆ ಪಾಲಕಾಂಚಕಡನ. ಆಪಲಾ ಮುಲ್ಗಾ ಕಾಯ ಕರ್ತೋಯ್, ತೋ ಕುನಾಚ್ಯಾ ಸಹವಾಸಾತ ಆಯ್, ಅಭ್ಯಾಸ ಘರಿ ಆಲ್ಯಾನಂತರ ಸರಾನಿ ಹೋಮ್ವರ್ಕ್ ದಿಲಾಯ ಕಿ ನಾಯಿ ಹೆ ಪಾಹಣ ಆಪಲ ಕರ್ತವ್ಯ. ಫಕ್ತ ಕಾನ್ವೆಂಟ್ ಮಧ್ಯೆ ಪಾಠವಲಂ ಆಣಿ ಆಪಲಿ ಜವಾಬ್ದಾರಿ ಝಾಲಿ ಅಸೆ ನಾಯಿ. ತರ ಮುಲ್ಗಾ ಕೋಣಾಚ್ಯಾ ಸಹವಾಸಮಧ್ಯೆ ಆಹೆ ಹೇಹಿ ತಿತ್ಕಚ್ ಮಹತ್ವಾಚ ಅಸ್ತೆ. ನಂತರ ಶಾಲೆಯ ಅಧ್ಯಕ್ಷ ಸತೀಶ್ ಭೋಜ್ ಮಾತನಾಡಿದರು. ಬರ್ತದೆ ಕಥೆ ಮುಖಾಂತರ ಹೇಳಿದ್ರೆ ಒಳಗೆ ತಿಳ್ಕೊತೈತೆ, ಓಹೋ ನಾಳೆ ನಂಗೂ ಹಿಂಗ ಆಗ್ತತಿ. ನಮ್ದೆಲ್ಲ ಟೆಕ್ಸ್ಟ್ ಬುಕ್ ದಾಗ ಏನೈತಿ ಮ್ಯಾಲೋ ಮಾರಲ್ ವ್ಯಾಲ್ಯೂಸ್ ನಾವು ಅದ್ರಾಗ ಇನ್ಕಲ್ಕೇಟ್ ಮಾಡಿನೇ ಮಾಡೋದು. ನಾವೇನ್ ಹೇಳ್ತೀವಿ, ಇಂಗ್ಲಿಷ್ ಕಲಿಸ್ಬೇಕಾದ್ರೆ ಅದಕ್ಕೊಂದು ವ್ಯಾಲ್ಯೂ ಅಟ್ಯಾಚ್ ಮಾಡಿಬಿಟ್ಟ ಭಾಷೆಯನ್ನು ಕಲಿಸ್ತೀವಿ. ನೀವು ಬೇಕಾದ ಕತೆ ಹೇಳ್ರಿ. ಮೂರನೇದು, ನಿಮ್ಮ ಮನೆತನದ ಬಗ್ಗೆ ಅವರಿಗೆ ಗೌರವವನ್ನು ಮೂಡಿಸ್ರಿ. ಇಂಥ ಮನೆತನ ಇತ್ತು ನಮ್ದು, ನೀ ಅದನ್ನು ಮುಂದೆ ಮಾಡ್ಕೊಂಡು ಹೋಗುದತ್ತಿ. ನಾವು ಅದನ್ನು ಹೇಳೋದಲ್ಲ, ನಿಮ್ಮ ಅಜ್ಜಿ ಹಿಂಗಿದ್ದ, ನಿಮ್ಮ ಅಜ್ಜಿ ಹಿಂಗಿದ್ವು, ನಮ್ಮ ಮನೆತನ ಹಂಗಿತ್ತು, ಇಂಥ ಅದ್ಭುತವಾದ ಸಾಧನೆ ಮಾಡಿರ್ತಿ. ಅಥವಾ ಹಿಂಗೆ ಶ್ರಮ ಪಟ್ಟ ಮಗನ ನಾ ಹಿಂಗಾಗೇನೆ, ನಾ ಎಷ್ಟು ಸಾಧನೆ ಮಾಡಬೇಕು ಅಂತ ಇಟ್ಟ ಎಕರೆ ಹೊರಗಲಸಿನ. ಅದಕ್ಕೆ ಯಶಸ್ಸಿಗೂ ಶಿಕ್ಷಣಕ್ಕೂ ಸಂಬಂಧ ಇಲ್ಲ. ನಾವೇನು ತಿಳ್ಕೊಳತ್ತೀವಲ್ಲ ಆ ಶಿಕ್ಷಣಕ್ಕೂ ಅಕ್ಷರ ಜ್ಞಾನಕ್ಕೂ ಯಶಸ್ಸಿಗೂ ಸಂಬಂಧ ಇಲ್ಲ. ನಮ್ಮಲ್ಲಿ ಎಷ್ಟೋ ಜನ ನೀವು ಇದ್ರಿ,
ನಮ್ಗಿಂತ ಒಂದ್ ಹೆಜ್ಜೆ ಮುಂದ್ ಹೋಗಿ ನಿಮ್ಗೆ ವೇದಿಕೆ ಶಿಖರ ಮಾತಾಡ್ತೀರಿ. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು.